शंकरं शंकराचार्यं केशवं बादरायणं सूत्रभाष्यकृतौ वंदे भगवन्तौ पुनः पुनः श्रीमद्गंगाधरेन्द्रोऽस्मद्गुरुर्विजयते नमस्सभाजी सभापतिभ्यश्च भारत भूमिय सनातनद ಎಲ್ಲ ಉತ್ಕರ್ಷತೆ ಯಥಾವತ್ತಾಗಿ ಇಂದಿನವರೆಗೂ ಉಳಿದು ಬೆಳೆದು ಬಂದಿದೆ ಎಂದರೆ ಅದಕ್ಕೆ ಕಾರಣವಾಗುವ ಒಂದೇ ಒಂದು ದೈವಾಂಶದ ಹೆಸರೆಂದರೆ ಶಂಕರ ಎನ್ನುವಂಥದ್ದು. ಹಿಂದೆ ಕಲಿಪ್ರಭಾವದಿಂದಲೂ ಧರ್ಮಾಂತರಗಳ ವೈಷಮ್ಯದಿಂದಲೂ ಮತಗಳ ಕಲಹದಿಂದಲೂ ಈ ಭಾರತ ಭೂಮಿ ಕ್ಲೇಶದ ಪರಿತಾಪದಿಂದ ಬಳಲ್ತಾ ಇರುವಾಗ ಎಲ್ಲದರಲ್ಲಿ ಆಚಾರದಲ್ಲಿ ಧರ್ಮದಲ್ಲಿ ಪ್ರತಿಯೊಂದು ಮತಗಳಲ್ಲಿ ಸಮನ್ವಯತೆಯನ್ನು ತಂದು ಕೊನೆಗೆ ಜೀವೋ ಬ್ರಹ್ಮೈವ ನಾಪರಃ ಎನ್ನುವಂತಹ ವೇದಾಂತ ಡಿಂಡಿಮದಿಂದ ಜಗತ್ತನ್ನು ಒಂದುಗೂಡಿಸಿದ ದಿವ್ಯವಾದ ಶಕ್ತಿ ಚೈತನ್ಯ ಆಚಾರ್ಯ ಶಂಕರು ಎಂದರೆ ಅತಿಶಯೋಕ್ತಿಯಲ್ಲ. ಅಂತಹ ಶಂಕರರ ಅವತಾರದ ದಿವಸ ಇವತ್ತು. ಅಂತಹ ಶಂಕರರ ಮಹಿಮೆಯನ್ನು ನಾವು ಸ್ವಲ್ಪ ತಿಳ್ಕೊಳ್ಳೋದ್ರಲ್ಲಿ ತಪ್ಪೇನಿಲ್ಲ. ಕ್ಲುಪ್ತವಾದ ಸಮಯದಲ್ಲಿ ಆ ರುದ್ರನೇ ಶಂಕರನಾಗಿ ಅವತರಿಸಿ ಜಗತ್ತನ್ನು ಹೇಗೆ ಒಂದುಗೂಡಿಸಿದ್ರು ಎಂಬುದರ ಬಗ್ಗೆ ಈ ಗೋಷ್ಠಿಯಲ್ಲಿ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಡೋಣ. ಶಂಕರರ ಜೀವಿತವನ್ನು ಒಂದೇ ಶ್ಲೋಕದಲ್ಲಿ ಹೇಳುತ್ತೆ, ಅಷ್ಟವರ್ಷೇ ಚತುರ್ವೇದಿ ದ್ವಾದಶೇ ಸರ್ವಶಾಸ್ತ್ರವಾನ್ ಷೋಡಶೇ ಕೃತವಾನ್ ಭಾಷ್ಯಂ ದ್ವಾತ್ರಿಂಶೇ ಮುನಿರಭ್ಯಗಾತ್. ಸಾಮಾನ್ಯವಾಗಿ ನಮಗೆ ಅಂದರೆ ಬ್ರಾಹ್ಮಣ ಜಾತಿಗೆ ಗರ್ಭಾಷ್ಟಮದಲ್ಲಿ ಉಪನಯನವಾಗುತ್ತದೆ, ಅಂದರೆ ಜ್ಞಾನಕಾಂಡಕ್ಕೆ ಪ್ರವೇಶವಾಗುವಂತಹ ಒಂದು ವರ್ಷ ಅದು. ಆ 8 ವರ್ಷಗಳಲ್ಲಿಯೇ 4 ವೇದದ ಸಾರವನ್ನು ತಿಳಿದುಕೊಂಡು ಉಳಿದ ಮತ್ತೆ 4ನೇ ವರ್ಷಗಳಲ್ಲಿ ಎಲ್ಲ ಶಾಸ್ತ್ರಗಳನ್ನು ಅರಗಿಸಿಕೊಂಡು 16ನೇ ವರ್ಷದಲ್ಲಿ ಜಗತ್ತಿಗೆ ದಾರಿದೀಪವಾದ ಪ್ರಸ್ಥಾನತ್ರಯಿ ಭಗವದ್ಗೀತೆ ಉಪನಿಷತ್ತು ಮತ್ತು ಬ್ರಹ್ಮಸೂತ್ರಗಳಿಗೆ ಭಾಷ್ಯವನ್ನು ಬರೆದು ಉಳಿದ 16 ವರ್ಷದಲ್ಲಿ ಅಖಂಡವಾದ ಭರತಖಂಡವನ್ನು ಸುತ್ತಿ 4 ದಿಕ್ಕುಗಳಲ್ಲಿ ಮಠವನ್ನು ಸ್ಥಾಪಿಸಿ ಎಲ್ಲ ಕಲಹಗಳನ್ನು ಸಮಾಧಾನಗೊಳಿಸಿ ಕೊನೆಗೆ 32ನೇ ವರ್ಷದಲ್ಲಿ ಆ ಸ್ವಾಮಿಯು ಇಲ್ಲಿಂದ ತೆರಳಿದನು. ಒಂದೇ ವಾಕ್ಯದಲ್ಲಿ ಹೇಳುವಂತಹ ಕಥೆ. ಅಂತಹ ಶಂಕರರು ಜಗತ್ತಿಗೆ ಏನನ್ನೆಲ್ಲ ಕೊಟ್ಟರು ಅಂತ ಕೇಳಿದ್ರೆ, ಮೊದಲನೆಯದ್ದು ಮತಗಳ ಸಮನ್ವಯ. ಹಿಂದಿನ ಕಾಲದಲ್ಲಿ ಸೌರ, ಗಾಣಪತ್ಯ, ಶಾಕ್ತ, ಶೈವ, ವೈಷ್ಣವ ಮತ್ತು ಸುಬ್ರಹ್ಮಣ್ಯ ಎನ್ನುವಂತಹ 6 ಮತಗಳು ಪೃಥಕ್ಕಾಗಿ ಅವರದ್ದೇ ದಾರಿಯನ್ನಿಟ್ಟುಕೊಂಡು ತಮ್ಮದೇ ಶ್ರೇಷ್ಠ ಎನ್ನುವಂತಹ ಒಂದು ಭಾವನೆಯಿಂದ ಪರಸ್ಪರ ಕಲಹದಲ್ಲಿ ತೊಡಗಿದಂತಹ ಒಂದು ಕಾಲ ಉತ್ಕರ್ಷವಾಗಿತ್ತು. ಇದರಿಂದ ಯಾವುದು ಏಕಂ ಸದ್ ವಿಪ್ರಾಹ ಬಹುಧಾ ವದಂತಿ ಎನ್ನುವಂತಹ ವೇದದ ಪರಮ ಸತ್ಯ ಇದೆಯೋ ಆ ಸತ್ಯವನ್ನು ಅರಿತುಕೊಳ್ಳದೆ ಈ ರೀತಿಯಾದ ಮತಗಳ ಕಲಹ ಅತ್ಯಂತ ಭೂಯಿಷ್ಠವಾಗಿತ್ತು. ಜೊತೆ ಜೊತೆಗೆ ನಾಸ್ತಿಕವಾದ ಅಂತ ಹೇಳುವಂತಹ ಬೌದ್ಧ ಮತ್ತು ಜೈನ ಮತಗಳು ಅದೇ ತಾನೇ ಕಂಡುಬಿಟ್ಟು ಲೌಕಿಕವಾದ ರಂಜನೀಯವಾದ ಮಾತುಗಳಿಂದ ಜನರನ್ನು ರಂಜಿಸ್ತಾ ಕಣ್ಣಿಗೆ ಕಾಣುವುದು ಮಾತ್ರ ಸತ್ಯ, ಇದರ ಹೊರತಾದ್ದೇನೂ ಇಲ್ಲ ಎಂಬುದಾಗಿ ಆಚರಣೆ ಮಾಡ್ತಾ ಇರುವಂತಹದ್ದು. ಮತ್ತು ಕರ್ಮಠರು ಎಂತೆನಿಸಿಕೊಂಡಂತಹ ವೈದಿಕ ಸನಾತನಿಗಳು ಕೇವಲ ಯಜ್ಞ ಮಾತ್ರ ಸತ್ಯ, ಅದರ ಮುಂದಿನದ್ದೇನೂ ಇಲ್ಲ ಎಂದು ಅತ್ಯಂತ ಹೆಚ್ಚಿನ ರೀತಿಯಲ್ಲಿ ಪಶ್ವಾದಿಗಳಲ್ಲಿ ನಿರತರಾಗಿದ್ದಂತಹ ಒಂದು ಕಾಲವೂ ಇತ್ತು. ಹೀಗಾಗಿ ಈ ಎಲ್ಲವನ್ನ ಸಮನ್ವಯಗೊಳಿಸಿ ವೇದದ ಪರಮಸಾರ ವೇದಾಂತ ಏನಿದೆಯೋ ಅಂತಹ ಜ್ಞಾನಮಾರ್ಗವನ್ನ ಮತ್ತು ಕರ್ಮದಲ್ಲಿ ಸರಿಯಾದ ಗತಿಯನ್ನ ಮತ್ತು ಈ ಮತಗಳನ್ನು ಅವರು ಹಂತ ಹಂತವಾಗಿ ತಮ್ಮ ಪ್ರವಾಸಗಳಿಂದ ಸರಿಪಡಿಸಿದರು. ಮಾಧವೀಯ ಶಂಕರ ದಿಗ್ವಿಜಯದಲ್ಲಿ ನಮಗೆ ಅದರ ಉಕ್ತಿ ಅನೇಕ ರೀತಿಯಲ್ಲಿ ಬರ್ತದೆ. ಇದಿಷ್ಟು ಸಾತ್ವಿಕ ಮತಗಳಾದರೆ ಶಾಕ್ತರಲ್ಲಿ ಇನ್ನೊಂದು ಕಾಪಾಲಿಕರು ಎನ್ನುವಂತಹದ್ದು, ಶೈವರಲ್ಲಿ ಅಘೋರಿಗಳು ಎನ್ನುವಂತಹ ಶವಭಕ್ಷಕರ ಗುಂಪು ಇತ್ಯಾದಿಗಳು ಕೂಡ ಆ ಹೊತ್ತಿನಲ್ಲಿ ಎಲ್ಲವನ್ನ ಸೇರಿಸಿಕೊಂಡು ಜಗತ್ತನ್ನ ಜಗತ್ತಿಗೆ ಹಿಂದೂ ಧರ್ಮ ಅಥವಾ ಸನಾತನ ಆರ್ಯವೈದಿಕ ಧರ್ಮ ಎನ್ನುವುದೇನಿದೆಯೋ ಅದರ ಚೌಕಟ್ಟಿನ ಹಿತವೃತ್ತವೇ ತಿಳಿಯದೇ ಹೋಗುವಂತಹ ಸಂದರ್ಭದಲ್ಲಿ ಇದೆಲ್ಲವನ್ನು ಸಮನ್ವಯ ಏಕಸೂತ್ರಿತಗೊಳಿಸಿ ಇದೆಲ್ಲದರ ಗುರಿ ಒಂದೇ,
ಇದಕ್ಕೆ ಒಂದಕ್ಕೊಂದು ಪರಸ್ಪರ ಅನ್ವಯದಿಂದ ಗತಿಯನ್ನು ಸಾಧಿಸಬಹುದು ಅಂತ ಜಗತ್ತಿಗೆ ತಾವು ಕ್ರಿಯಾಕಲಾಪದ ಮುಖಾಂತರ ತೋರಿಸಿಕೊಟ್ರು. ಅಷ್ಟು ತೋರಿಸಿದ ಮೇಲೂ ಇದೇ ಪರಮ ಸತ್ಯವಲ್ಲ, ನಿಜ ಗೃಹಾತ್ ಪೂರ್ಣ ವಿನಿರ್ಗಮ್ಯತಾಂ, ಅಂದರೆ ಯಾವ ಈ ಜಗತ್ತು ಮಾಯೆ ಎನ್ನುವ ಪ್ರಪಂಚದಿಂದ ಆವರಿಸಿಕೊಂಡಿದೆಯೋ, ಈ ಜಗತ್ತೇ ಮಿಥ್ಯಾ ಎನ್ನುವಂತಹದ್ದು ಹೇಗಿದೆ ಅಂತ ಯುಕ್ತಿಯುಕ್ತವಾದ ಮಾತುಗಳಿಂದ ವೇದಾಂತ ದಿಂಡಿಮಲಿಂದ ಜಗತ್ತಿಗೆ ಅವರು ತೋರಿಸಿಕೊಟ್ರು. ಇಷ್ಟೆಲ್ಲ ಮಾಡ್ತಾ ಇದ್ದಿದ್ದು ಕೂಡ ಚಿತ್ತಸ್ಯ ಶುದ್ಧವೇ ಕರ್ಮ, ಇದಿಷ್ಟು ಚಿತ್ತಶುದ್ಧಿಗಾಗಿ, ಚಿತ್ತಶುದ್ಧಿಯಿಂದ ಮುಂದೆ ಏನು ಗತಿ ಸಿಗಬೇಕೋ ಆ ಮೋಕ್ಷದ ಗತಿಗಾಗಿ ಪ್ರತಿಯೊಬ್ಬನು ಪ್ರಯತ್ನ ಮಾಡಬೇಕು ಎನ್ನುವುದನ್ನು ತೋರಿಸ್ಕೊಟ್ರು. ಜೊತೆ ಜೊತೆಗೆ ಮನುಷ್ಯನ ಜೀವನ ಹೇಗಿರಬೇಕು ಅನ್ನೋದನ್ನು ಈ ಚರ್ಪಟ ಪಂಜರಿಕ ಎನ್ನುವ ಸ್ತೋತ್ರದಲ್ಲಿ ಇಡೀ ಜೀವನವನ್ನು ತುಂಬಿಕೊಟ್ರು. ಅವ್ರು ಮಾಡಿದ ಒಂದೊಂದು ಸ್ತೋತ್ರಕ್ಕೆ ಒಂದೊಂದು ಭಾಷ್ಯವನ್ನು ಹೇಳ್ತಾ ಹೋಗ್ಬೋದು. ದಕ್ಷಿಣಾಮೂರ್ತಿ ಸ್ತೋತ್ರದಲ್ಲಿ ಸಾಂಖ್ಯ ಯೋಗಗಳನ್ನು, ಅದೇ ರೀತಿಯಾಗಿ ಭಜಗೋವಿಂದಮದಲ್ಲಿ ಮನುಷ್ಯನ ಜೀವನದ ಇಡೀ ಆ ಒಂದು ಸಾರಾಂಶವನ್ನು, ಜಗತ್ತೆಲ್ಲವೂ ಬಂದು ಎನ್ನುವುದನ್ನು ಕ್ರಿಯಾಕಲಪದಲ್ಲಿ ತೋರಿಸ್ಕೊಟ್ಟಿದ್ದು. ತ್ವಯಿ ಮಯಿ ಚಾನ್ಯತ್ರ ಇಕೋ ವಿಷ್ಣು ವ್ಯರ್ಥಂ ಕುಪ್ಯಸಿ ಮಯಿ ಯಸ ವಿಷ್ಣು. ಯಾತಕ್ಕೆಂದರೆ ಬ್ರಹ್ಮ ಸತ್ಯಂ ಜಗನ್ ಮಿಥ್ಯಾ ಜೀವೋ ಬ್ರಹ್ಮೈವ ನಾಮನಃ ಅಂತ ವೇದಾಂತ ಡಿಂಡಿಮ. ಆ ಪರಬ್ರಹ್ಮ ವಸ್ತುವೊಂದು ಸತ್ಯ, ಆ ಪರಬ್ರಹ್ಮ ವಸ್ತುವೇ ಎಲ್ಲದಾಗಿ ಆವಿರ್ಭವಿಸಿದೆ ಅಂತಂದ್ರೆ ಆ ಪ್ರತಿಯೊಂದು ಜೀವ ಜಡಗಳಲ್ಲಿ ಎಲ್ಲದರಲ್ಲೂ ಕಾಣುವಂತಹ ಚೈತನ್ಯಾತ್ಮಕವಾದ ಬ್ರಹ್ಮ ವಸ್ತು ಒಂದೇ ಎನ್ನುವುದನ್ನ ತ್ವಯಿ ಮಯಿ ಚಾನ್ಯತ್ರ ಇಕೋ ವಿಷ್ಣು, ನನ್ನಲ್ಲಿ ನಿನ್ನಲ್ಲಿ ಎಲ್ಲೆಲ್ಲಿರುವ ವ್ಯಾಪಕನಾದ ವಿಷ್ಣು ಒಬ್ಬನೇ. ಆ ವಿಷ್ಣು ಎನ್ನುವ ಶಬ್ದವೇ ವ್ಯಾಪ್ತವಾದ ಅರ್ಥವುಳ್ಳದ್ದು ಎನ್ನುವ ಮೊದಲಾದ ಅನೇಕ ವಚನಗಳಿಂದ, ಯುಕ್ತಿಯುಕ್ತಗಳಿಂದ, ಸ್ತೋತ್ರಗಳಿಂದ ಯಾರ್ಯಾರಿಗೆ ಯಾವ್ಯಾವ ಹಂತದಲ್ಲಿ ಬೇಕೋ ಅಂತಂದವರಿಗೆ ಆ ಮಾರ್ಗದಲ್ಲಿಯೇ ಗತಿಯನ್ನು ಕೊಟ್ಟರು. ಅವರು ಆ ಗತಿಯನ್ನು ಕೊಟ್ಟು ಇಷ್ಟೆಲ್ಲದನ್ನ ನಾವು ಮನುಷ್ಯ ಮಾತ್ರ ಇತ್ತೀಚೆಗೆ ಒಂದು ಕಡೆ ನೋಡ್ತಾ ಇರೋ ಹೇಳ್ತಾ ಇದ್ರು, ಒಬ್ಬ ವ್ಯಕ್ತಿ ಆ ಕಾಲದಲ್ಲಿ 32 ವರ್ಷ ಬದುಕಿರೋದು ಅಂದ್ರೇನು, ಇಡೀ ದೇಶದಲ್ಲಿ ಎಲ್ಲರನ್ನ ವಾದದಲ್ಲಿ ಗೆಲ್ಲೋದು ಅಂದ್ರೇನು, ಶಂಕರ ಅನ್ನೋದು ಒಂದಲ್ಲ, ಜೊತೆಗೆ ಇದೊಂದು ಅನೇಕ ಜನರ ಸಮೂಹ ಇರಬಹುದು. ಯಾಕಂದ್ರೆ ಒಬ್ಬ ವ್ಯಕ್ತಿ ಇಷ್ಟು ರಚನೆಗಳನ್ನು ಮಾಡಿ, ಜೊತೆಗೆ ಇಡೀ ಭಾರತ ವರ್ಷವನ್ನು, ಆ ಕಾಲದಲ್ಲಿ ಯಾವುದೇ ರೀತಿ ಹಿಂದಿನಂತೆ ಕ್ಲುಪ್ತ ಸಮಯದಲ್ಲಿ ಹೋಗುವಂತಹ ವಾಹನ ವ್ಯವಸ್ಥೆ ಇರಲಿಲ್ಲ. ಅಲ್ಲಿ ಕೇದಾರನಾಥೇಶ್ವರ ದೇವಸ್ಥಾನ ನೋಡಿದ್ರೆ ಅಲ್ಲಿ ಜೀರ್ಣೋದ್ಧಾರ ಶಂಕರಾಚಾರ್ಯರು ಮಾಡಿದ್ದು, ಇನ್ನು ಪಕ್ಕಕ್ಕೆ ಬದ್ರಿ ನೋಡಿದ್ರೆ ಅಲ್ಲಿ ದೇವಸ್ಥಾನ ಆದಿ ಬದ್ರಿ ಅಂತಿನ್ನು ಮೇಲೆ ಅಲ್ಲಿ ಶಂಕರಾಚಾರ್ಯರು ಮಾಡಿದ್ದು, ಮುಂದೆ ನೇಪಾಳ ಪಶು